ಆಶೀರ್ವಾದಗಳನ್ನು ನೆರವೇರಿಸುತ್ತದೆ. ಸೊ ಯು ನೋ ಇಫ್ ಯು ಕ್ಯಾನ್ ಗೆಟ್ ದ ವರ್ಡ್ ಶೋರ್ ಯು ವುಡ್ ಗೆಟ್ ದ ಬ್ಲೆಸ್. ಹಾಗಾಗಿ ನಿಮ್ಮ ಬಳಿ ವಾಕ್ಯವಿರುವುದಾದ್ರೆ ಖಂಡಿತ ಅದು ಆಶೀರ್ವಾದ ನಿಮಗೆ ಕೊಡುತ್ತದೆ. ಯು ರೀಡ್ ಇನ್ ಮಾರ್ಕ್ ಚಾಪ್ಟರ್ 16 ಮಾರ್ಕನ ಸುವಾರ್ತೆ 14ನೇ ಅಧ್ಯಾಯ ಇಫ್ ಯು ರೀಡ್ ವರ್ಸ್ 20 20ನೇ ವಾಕ್ಯ Mark 16 and verse 20 it says and they went out and preached everywhere the Lord working with them and confirming the word through the accompanying signs. ಇತ್ತಲಾಗಿ ಅವರು ಹೊರಟು ಹೋಗಿ ಎಲ್ಲೆಲ್ಲಿಯೂ ಸುವಾರ್ತೆಯನ್ನು ಸಾರಿದರು ಮತ್ತು ಕರ್ತನು ಅವರ ಕೂಡ ಕೆಲಸ ಮಾಡುತ್ತಾ ಸೂಚಕ ಕಾರ್ಯಗಳಿಂದ ಸುವಾರ್ತೆಯ ವಾಕ್ಯವನ್ನು ಬಲಪಡಿಸುತ್ತಾ ಇದ್ದನು. Amen. You know, as they preached the word, you know, God was with them working, you know, doing signs and wonders. ನೋಡ್ರಿ, ಅವರು ಎಲ್ಲೆಲ್ಲ ಹೋಗಿ ಸುವಾರ್ತೆ ಸಾರಿದ್ರು, ದೇವರು ಅವರ ಸಂಗಡಲೇ ಹೋಗಿ ಸಾರಿದ ಸುವಾರ್ತೆಯ ವಿಷಯವಾಗಿ ಅದ್ಭುತ ಸೂಚಕ ಕಾರ್ಯಗಳನ್ನು ನೆರವೇರಿಸಿದ್ರು. ಶತಾಧಿಪತಿಯು ಇದನ್ನ ಹೇಳಿದ್ದು. ಶತಾಧಿಪತಿ ಹೇಳ್ತಾನೆ, ನಿನ್ನ ಬಾಯಿ ತೆರೆದು ಮಾತನಾಡು ಸಾಕು, ಅಲ್ಲಿ ನನ್ನ ಆಳಿಗೆ ಗುಣವಾಗ್ತದೆ. ಯೇಸು ಈತನ ನಂಬಿಕೆನ ಕಂಡು ಆಶ್ಚರ್ಯಪಟ್ಟ. People whom I came to die for, they don't understand. This guy, he understands. ನನ್ನ ಸ್ವಂತ ಜನರು ಯಾರಿಗಾಗಿ ನಾನು ಪ್ರಾಣ ಕೊಡ್ಲಿಕ್ಕೆ ಬಂದನೋ ಅವರು ಅರ್ಥ ಮಾಡಿಕೊಳ್ಳಲಿಲ್ಲ, ಅನ್ಯ ಜಾತಿಯಾದಂತ ನೀನು ಅರ್ಥ ಮಾಡಿಕೊಂಡಿಯಲ್ಲ ಅಂತ. Today you and I, we need to get to that place, you know, where we put lot of emphasis, you know, lot of value to the word. Get the word, I'll tell you, you get everything in that. ಇದು ಸನಾವು ವಾಕ್ಯಕ್ಕೆ ಬೆಲೆ ಕೊಡೋಣ, ಬಹಳಷ್ಟು ಮಾನ್ಯತೆಯನ್ನು ಕೊಡೋಣ. ಆ ವಾಕ್ಯವೇ ನಮ್ಮ ಜೀವಿತದಲ್ಲಿ ಎಲ್ಲವನ್ನ ತರುತ್ತದೆ. You know, Jesus was full of the Holy Spirit. ಯೇಸು ಪವಿತ್ರಾತ್ಮ ಭರಿತನಾಗಿದ್ದ. Because he had fasted for 40 days and 40 nights. ನೋಡಿ, 40 ದಿವಸ ಹಗಲು ಇರುಳು ಉಪವಾಸ ಮಾಡಿರ್ತಾನೆ. You know, just think about the anointing that was upon Jesus. ಯೇಸು ಮಾಡ್ರಿ, ಯೇಸುವಿನ ಮೇಲೆ ಇದ್ದಂತ ಅಭಿಷೇಕ ಎಷ್ಟು ಶಕ್ತಿಯುಳ್ಳದಾಗಿತ್ತು. Just like that he was anointed, but now he had separated himself for 40 days and 40 nights. ಈ ಮುಂಚಿತವಾಗಿ ಅಭಿಷೇಕಿಸಲ್ಪಟ್ಟ ಆನಂತರ 40 ದಿನಗಳು ದೇವರ ಸಾನ್ನಿಧ್ಯದಲ್ಲಿ ಕಳೆದು ಬಂದ. He was baptized in the Holy Spirit. He was full of anointing. He was full of strength. ಪವಿತ್ರಾತ್ಮನಿಂದ ಭರ್ತನಾಗಿ ಅಭಿಷೇಕ ಹೊಂದಿ ಬಹಳ ಶಕ್ತಿಯಿಂದ ಬಂದ. He could have done anything in that place. ಯೇಸು ಬಹಳ ಶಕ್ತಿನ ಗ್ರಹಿಸಿಕೊಂಡಿದ್ದ, ಏನು ಬೇಕಾದರೂ ಮಾಡಬಹುದು. What happens is, you know, if you read in Matthew chapter 4, you read that the devil came, you know, the Satan came to tempt Jesus. ಅಲ್ಲಿ ನಾವು ಮತ್ತಾಯ 4ನಲ್ಲಿ ನೋಡ್ತೇವೆ, ಸೈತಾನನು ಯೇಸುವನ್ನು ಶೋಧಿಸುವಂತೆ ಬರ್ತಾನೆ. And with all the anointing, with all the greatness that Jesus had inside of him, ಮತ್ತು ಯೇಸುವಿನಲ್ಲಿದ್ದಂತ ಎಲ್ಲ ಅಭಿಷೇಕ ಎಲ್ಲ ಶಕ್ತಿಯಿಂದ, he could have done anything. He could have destroyed the devil with just a word. Bible says, you know, when Jesus was taken to the cross, he said, if I ask for, you know, I can command, I can demand for legions of angels to come, they can destroy the whole world. You know, that was the power of God. ಯೇಸು ಶಿಲುಬೆಗೆ ಏರಿಸಲ್ಪಡುವ ಮುನ್ನ ಯೇಸು ಹೇಳ್ತಾನೆ, ನಾನು ಒಂದು ಮಾತು ಕರೆದ್ರೆ ಸಾಕು, ದೇವದೂತರುಗಳು ದಂಡು ದಂಡಾಗಿ ಇಳಿದು ಬಂದು ನಿಮ್ಮನ್ನೆಲ್ಲ ನಾಶ ಮಾಡ್ತಾರೆ. I think, you know, one legion is so many thousand soldiers. He says, you know, I can call for many legions of angels. You know, thousands of angels will appear in a minute. ಒಂದು ದಂಡು ಎಷ್ಟೋ ಸಾವಿರಾರು ದೂತರುಗಳಿರಿ, ಅಂತ ಸಹಸ್ರಾರು ದಂಡುಗಳು ಈ ಗಳಿಗೆಯಲ್ಲಿ ಇಳಿದು ಬರ್ತಾರೆ ಅಂತ ಹೇಳಿ ಯೇಸು ಹೇಳ್ತಾನೆ. He was all powerful, you know, Jesus, just think, you know, with great anointing upon his life, he is tempted by the devil. ಯೋಚನೆ ಮಾಡಿ, ಯೇಸು ತನ್ನ ಜೀವನದ ಮೇಲಿದ್ದಂತ ದೊಡ್ಡ ಅಭಿಷೇಕದಿಂದ ಅಲ್ಲಿ ನಿಂತುಕೊಂಡು ಇಂತಹ ಮಾತುಗಳನ್ನು ಆಡ್ತಾನೆ. And when the devil tempts Jesus, ಮತ್ತು ಇಲ್ಲಿ ಸೈತಾನ್ ಯೇಸುವನ್ನ ಶೋಧಿಸುವಾಗ, what did Jesus do? ಯೇಸು ಏನ್ ಮಾಡ್ತಾನೆ? The devil says, you know, take this stone and turn it into bread. ಈ ಬಂಡೆಗಲ್ಲುಗಳನ್ನ ರೊಟ್ಟಿಯನ್ನಾಗಿಸಿಕೋ ಅಂತ ಹೇಳಿ ಸೈತಾನ್ ಹೇಳ್ತಾನೆ. And Jesus could have opened his mouth for anything. ಯೇಸು ಅಲ್ಲಿ ಏನ್ ಬೇಕಾದ್ರೂ ಮಾತಾಡಬಹುದು. But what did Jesus do? ಅದು ಯೇಸು ಏನು ಹೇಳ್ತಾನೆ? In Matthew chapter 4 and verse 4 we read. ಮತ್ತಾಯ 4:4ರಲ್ಲಿ ನೋಡ್ತೇವೆ. But he answered and said, it is written. ಮತ್ತು ಆತನ ಉತ್ತರ ಕೊಡುತ್ತಾ ಹೀಗೆ ಬರದದಿಯಲ್ಲ ಎಂಬುದಾಗಿ ಹೇಳ್ತಾನೆ. You know, he did not say anything. He said, it is written. ಈ ರೀತಿಯಲ್ಲಿ ಬರದದೆ ಅಂದನು. ವಿಚ್ ಮೀನ್ಸ್, ಯು ನೋ, ಇಸ್ ಗೋಯಿಂಗ್ ಬ್ಯಾಕ್ ಟು ದಿ ವರ್ಡ್ ಆಫ್ ಗಾಡ್. ಅಂದ್ರೆ ಯೇಸು ನೋಡ್ರಿ ವಾಕ್ಯಕ್ಕೆ ಹಿಂದಿರುಗಿ ಬರ್ತಾನೆ. ಯು ನೋ, ದ ರಿಯಲ್ ಬ್ಲೆಸ್ಸಿಂಗ್ ಆರ್ ರಿಯಲ್ ಪವರ್ ಈಸ್ ಇನ್ ದ ರಿಟನ್ ವರ್ಡ್, ಈಸ್ ಇನ್ ದ ವರ್ಡ್.
and it is written and he is opening his mouth.